ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತರ ಘಟಕದ ವತಿಯಿಂದ ಹಮ್ಮಿಕೊಂಡ ಇವತ್ತು ಪದಾಧಿಕಾರಿಗಳ ನೇಮಕ ಹಾಗೂ ಹಲವಾರು ಜನರು ಇವತ್ತು ಕಾಂಗ್ರೆಸ್ ನೀತಿ ನಿಯಮಕ್ಕೆ ಒಲಿದು ಬಿಜೆಪಿಯಿಂದ ಜೆಡಿಎಸ್ದಿಂದ ನಮ್ಮ ಕಾಂಗ್ರೆಸ್ ಸೇರ್ಪಡ್ತಿದ್ದ ಇದೊಂದು ವಿಶೇಷ ಕಾರ್ಯಕ್ರಮ. ಯಾಕಂದ್ರೆ ಅಸೆಂಬ್ಲಿ ಇಲೆಕ್ಷನ್ ಮುಂದೆ ಇಂಥದೊಂದು ಕಾರ್ಯಕ್ರಮ ನಡೆದಿದ್ದು, ಇದಕ್ಕೆ ನಾವು ಎಲ್ಲಕ್ಕಿಂತ ಮೊದಲು ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾ ಇದು ಜನರಲ್ ಸೆಕ್ರೆಟರಿ ಆದ ಮೊಹಮ್ಮದ್ ಸಿರಾಜ್ ಅವರಿಗೆ ಬರಮಾಡಿಕೊಂಡು, ಅದೇ ರೀತಿ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗೆ ಬರ್ಕೊಂಡುಕೊಂಡು, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಪತ್ರಕರ್ತ ಬಂಧುಗಳಿಗೆ ಇವತ್ತು ಇಂದಿನ ಕಾರ್ಯಕ್ರಮ ವಿಜಯಪುರ ಜಿಲ್ಲೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಅಲ್ಪಸಂಖ್ಯಾತರ ಘಟಕ ವಿಭಾಗದಿಂದ ಹಾಗೂ ವಿವಿಧ ಪಕ್ಷಗಳಿಂದ ತೊರೆದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರುತ್ತಿರುವ ಹಲವಾರು ಕಾರ್ಯಕರ್ತರ ಇವತ್ತು ಸಭೆ ನಡೆಸ್ತಾ ಇದ್ದಾರೆ. ನಮ್ಮ ನೂತನವಾಗಿ ಆಯ್ಕೆ ಆಗಿರುವ ಜಿಲ್ಲಾ ಅಧ್ಯಕ್ಷರು ಶಬ್ಬೀರ್ ಜಾಗೀರ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಇಲ್ಲಿ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಹಾಗೂ ನಮ್ಮ ಟಪಾಲ್ ಇಂಜಿನಿಯರ್ ಅವರು, ಜುನೇದಿ ಸಾಹೇಬ್ ರವರು, ಮೊಹಮ್ಮದ್ ಪಟೇಲ್ ರವರು, ನಮ್ಮ ಜಮೀರ್ ಬಕ್ಷೀರ್ ಅವರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಹಾಗೂ ಎಲ್ಲಾ ಇಲ್ಲಿನ ನಾಯಕರ ಸಮ್ಮುಖದಲ್ಲಿ ಇವತ್ತು ಏನು ನಮ್ಮ ಸೇರ್ಪಡೆ ಇದೆ, ಆ ಸೇರ್ಪಡೆ ಕಾರ್ಯಕ್ರಮ ಮತ್ತು ನಮ್ಮ ಹೊಸದಾಗಿ ಜಿಲ್ಲೆಯ ಮತ್ತು ಎಲ್ಲಾ ಬ್ಲಾಕಿನ ಅಧ್ಯಕ್ಷರುಗಳಿಗೆ ಪದಗ್ರಹಣ ಕಾರ್ಯಕ್ರಮ ಇವತ್ತು ನಡೆಸಿಕೊಡ್ತಾ ಇದ್ದೀವಿ. ತಾವು ನಿಮ್ಮ ಪ್ರೆಸ್ ಮೂಲಕ ನಾವು ಹೇಳ್ಕೊಳ್ಳೋದು ಏನಂದ್ರೆ, ಈ ಒಂದು ಚುನಾವಣೆ 23ರ ಏನು ಮೇ 10ಕ್ಕೆ ನಾವು ಚುನಾವಣೆ ಬರ್ತಾ ಇದೆ, ಆ ಬಹಳ ಅರ್ಥಪೂರ್ಣವಾದ ನಮ್ಮ ಮುಸಲ್ಮಾನ್ ಬಾಂಧವರಿಗೆ, ಒಬಿಸಿನವರಿಗೆ, SC ST ನವರಿಗೆ ಬಹಳ ಅನ್ಯಾಯ ಈ ಚುನಾವಣೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಈಗಾಗಲೇ ಚುನಾವಣೆ ತಾವು ಮೀಡಿಯಾದ ಮುಖಾಂತರ ನಾವು ನೋಡ್ತಾ ಇದ್ದೀವಿ, ನಮ್ಮ ಸ್ಪಷ್ಟವಾಗಿ ಬಹುಮತ ನಮ್ಮ ಕಾಂಗ್ರೆಸ್ ಪಕ್ಷದ ಬರ್ತದೆ ಅಂತ ಹೇಳಿ ಈಗಾಗಲೇ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ದೇವರಲ್ಲಿ ನಾವು ದುವಾ ಮಾಡ್ತಾ ಇದ್ದೀವಿ. ಈ ಆ ಕಾರಣಾಂತರದಿಂದ ನಮ್ಮ ಎಲ್ಲ ಸ್ಪಷ್ಟವಾಗಿ ನಮ್ಮ ಬಹುಮತ ಬರಲಿ ಅಂತ ಹೇಳಿ, ಈ ಭ್ರಷ್ಟ ಸರ್ಕಾರ ಏನು ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಭ್ರಷ್ಟ ಸರ್ಕಾರ ಇದೆ, ಇದು ಕಿತ್ತಾಕ್ಲಿಕ್ಕೆ ಅದು ನಮ್ಮ ಬಿಜೆಪಿಯ ಇಲ್ಲಿ ಇರೋ ಸ್ಥಳೀಯ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳಿಗೆ ಸೋಲ್ಸಕ್ಕೋಸ್ಕರ ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ ನಾವು ಭಾರಿ ಕೈ ಜೋಡಿಸಿ, ಭುಜಕ್ಕೆ ಭುಜ ಜೋಡಿಸಿ ನಾವು ಈ ಕೆಲಸ ಮಾಡಿ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಸಿ ಈ ಕರ್ನಾಟಕದಲ್ಲಿ ಮಾದರಿ ಆಗ್ಲಿಕ್ಕೆ ನಾವು ಬಿಜಾಪುರ ಕ್ಷೇತ್ರದಿಂದ ಮಾಡೋಣ ಅಂತ ಹೇಳಿ ನನ್ನ ತಮ್ಮ ಮುಖಾಂತರ ಹೇಳ್ಕೊಳ್ತೇನೆ. ಕರ್ನಾಟಕದಿಂದ ಅವ್ರ ಮಯಾಗಿಲ್ಲ, ಹೆಲ್ತ್ ಇಶ್ಯೂ ಇದೆ ಅಂತ ಹೇಳಿ ಅವ್ರು ಬರ್ಲಿಲ್ಲ. ನಮ್ಮ ಅಭ್ಯರ್ಥಿಯಾದ ಹಮೀದ್ ಮುಷರಿಫ್ ಅವರು ಈಗ ಕ್ಯಾಂಪೇನ್ ಅಲ್ಲಿ ಇದ್ದಾರೆ, ಪ್ರಚಾರ ಕ್ಯಾಂಪೇನ್ ಅಲ್ಲಿ. ಅವರು ಕೂಡ ಈಗ ಹೇಳಿದ್ದಾರೆ, ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೇನೆ ಅಂತ ಹೇಳಿ. ಏನಿಲ್ಲ, ನಮ್ಗೆ ಅವೆಲ್ಲ ಒಂದೇದೀವಿ, ಯಾವ್ದು ಯಾವ್ದು ಬೇಸರ ಯಾರ ಮೇಲೇನು ಇಲ್ಲ. ಈಗ ಎಲ್ರು ಸೇರಿ ನಾವು ಒಂದು ಪಕ್ಷ, ಈ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಒಂದು ಸಮಾನವತೆಯಿಂದ ಒಂದು ಮನೆ ಕುಟುಂಬ ಅಂತ ಹೇಳಿ ನಾವು ಬಿಜೆಪಿಗೆ ಯಾವ ತರ ಸೋಲಿಸ್ಬೇಕು ಆ ಎಲ್ಲಾ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ.